ಜೋರಾಗಿ ಹೇಳು ನಿಮಗೆ ಈ ಕ್ರಿಶ್ಚಿಯನ್ ಪ್ರೇಯರ್ಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಗೊತ್ತಿತ್ತು ಅಂತಂದರೆ ಈ ಏಂಜಲ್ ಥೆರಪಿ ಹೇಗೆ ಆಕ್ಷನ್ಗೆ ಬರುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಬ್ಬ ರೆಪ್ರೆಸೆಂಟೇಟಿವ್ ಭಗವಂತನ ರೆಪ್ರೆಸೆಂಟೇಟಿವ್ ಸ್ಟೇಜಲ್ಲಿ ನಿಂತಿರ್ತಾರೆ. ಗುಂಪು ಗುಂಪಾಗಿ ಜನಗಳು ಅಸೆಂಬಲ್ ಆಗಿರ್ತಾರೆ. ಆ ಒಬ್ಬೊಬ್ಬರನ್ನೇ ಕೇಳಿದಾಗ ಅವರ ಮನಸ್ಸಿನ ಭಾವನೆಗಳನ್ನು ಅವರು ಹೇಳ್ತಾರೆ. ಇದು ಗುಂಪಲ್ಲಿ ಮಾಡುವ ಪ್ರೇಯರು. ಆ ಪ್ರೇಯರಿಗೆ ಸಂಬಂಧಪಟ್ಟ ಆ ವಿಚಾರವನ್ನು ಆ ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ಅವರು ಸ್ಟೇಜ್ ಮೇಲೆ ಭಗವಂತನಿಗೆ ಅವರಿಗೆ ಪ್ರೇರಣೆ ಕೊಡು, ಅವರಿಗೆ ಒಳ್ಳೆಯದು ಮಾಡು ಹಾಗೆ ಅಂತ ಅವರು ಕೇಳಿಕೊಂಡಾಗ ಆ ಭಗವಂತನ ಆ ಪ್ರೇರಣೆಯಿಂದ ಅವರ ದೇಹದಲ್ಲಿ ಮನಸ್ಸಲ್ಲಿ ಭಾವನೆಗಳು ಬದಲಾವಣೆಯಾಗಿ ಕಣ್ಣೆದುರುಗಡೆ ಏನು ನಡೆಯುತ್ತೆ ಅಂತನ್ನೋದು ಮಾರುಪಾಡುಗಳು ನಮಗೆ ಕಾಣುತ್ತೆ. ಆ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ನೀವು ಆಮೇಲೆ ಕೇಳಿದಾಗ ಅವರು ಏನು ಪ್ರೇ ಮಾಡಿದ್ರು ಅದು ಸಿಗ್ತಾ ಇಲ್ವಾ ಅಂತನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅವರು ಹೇಳ್ತಾರೆ, ನಾವೇ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಬೇಡಿಕೆ ಇರುತ್ತೆ, ಆ ಬೇಡಿಕೆ ಮಾಡೋದಕ್ಕೋಸ್ಕರ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದ ಮೇಲೆ ಆ ಬೇಡಿಕೆ ಈಡೇರುತ್ತೆ. ಈಡೇರಿದ ಮೇಲೆ ತಿರುಗಿ ಆ ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಅದನ್ನು ಸಲ್ಲಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲ ಒಂದೇ ಕಾನ್ಸೆಪ್ಟು. ಇಲ್ಲಿ ಹೆಸರು ಬೇರೆ, ಕ್ರೈಸ್ತ ಧರ್ಮ, ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ ಅಂತ ಹೆಸರು ಬೇರೆ ಅಟ್ಟೆ ಹೊರತು ಕಾನ್ಸೆಪ್ಟ್ ಎಲ್ಲ ಒಂದು. ಸೊ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ದೇವರ ಮನೆ, ದೇವರ ಕೋಣೆ, ಜೀಸಸ್ ಕ್ರೈಸ್ಟ್ ಫೋಟೋ ಇಟ್ಕೊಂಡು ಆ ದೇವರ ಮುಂದೆ ನೀವು ನಿಮ್ಮ ಬೇಡಿಕೆಗಳನ್ನು ಇಡಬೇಕು ಜೋರಾಗಿ. ಅಪ್ಪ ಭಗವಂತ, ನನ್ನ ಮಗನಿಗೆ ಮೆಂಟಲ್ ಲೆವೆಲ್ ಸರಿ ಇಲ್ಲ, ಹತ್ತಾರು ಜನಗಳು ಜೀವನ ಮಾಡೋದಕ್ಕೆ ನನ್ನ ಮಗನ ಕೈಯಲ್ಲಿ ಹತ್ತಾರು ಜನಗಳ ಜೊತೆಗೆ ಬೆರೆಯೋಕ್ಕಾಗ್ತಿಲ್ಲ, ಅವನ ಮೆದುಳ ಬೆಳವಣಿಗೆ ತುಂಬ ಕಡಿಮೆ ಇದೆ, ಅವನಿಗೆ ಸ್ಕೂಲಿಗೆ ಕಳಿಸಿದರೆ ಸ್ಕೂಲಲ್ಲಿ ಹೇಳಿಕೊಡುವ ಪಾಠಗಳನ್ನು ಅವನಿಗೆ ಕೇಳಲು ಸಾಧ್ಯವಿಲ್ಲ, ಮನಸ್ಸಲ್ಲಿ ಬರುವ ದುಃಖವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ, ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ. ನೀನು ನನಗೆ ಏನು ಕೊಡುಗೆ ಕೊಟ್ಟಿದ್ಯಾ, ಈ ಮಗ ಇವನ್ನು ನಾನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಅಂತಂದರೆ ನಿನ್ನ ಆಶೀರ್ವಾದ ಬೇಕು, ದಯವಿಟ್ಟು ನನ್ನ ಮಗನ ಸರಿ ಮಾಡು, ಸರಿ ಮಾಡು, ಸರಿ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಇದನ್ನು ಟಾಕಿಂಗ್ ಕ್ಲೌಡ್ ಅಂತ ಹೇಳ್ತೀವಿ. ಇದು ಏನು ಬೇಕಾದ್ರೂ ಇರ್ಬೋದು. ನಾನು ಹೇಳಿದಂಗೆ ದೇವತೆಗಳು ಒಂದೊಂದಕ್ಕೆ ಒಂದೊಂದು ಇರೋದ್ರಿಂದ ನೀವು ಕಾಸು ಬೇಕಾ ಕಾಸು ಕೇಳ್ತೀವಿ, ಪೊಸಿಷನ್ ಬೇಕಾ ಪೊಸಿಷನ್ ಕೇಳ್ತೀವಿ. ನೋಡಿ, ಈ ಎಲೆಕ್ಷನ್ ಬರ್ತಾ ಇದೆ, ಎಲ್ಲ ಎಲೆಕ್ಷನ್ಲಿ ಕಂಟೆಸ್ಟ್ ಮಾಡೋರು ನನಗೆ ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಗ ಬೇಕು ಅಂತ ಕೇಳೋದಿಲ್ಲ. ನಾನು ಎಲೆಕ್ಷನಲ್ಲಿ ಗೆಲ್ಲಬೇಕು, ಏನಾದರೂ ಮಾಡಿ ನನ್ನ ಗೆಲ್ಲಿಸ್ಬಿಡು, ಚೀಫ್ ಮಿನಿಸ್ಟರ್ ಪೋಸ್ಟ್ಗೆ ಪೈಪೋಟಿ ಇದೆ, ಆದರೆ ನಾನೇ ಚೀಫ್ ಮಿನಿಸ್ಟರ್ ಆಗಬೇಕು, ಇನ್ನೊಬ್ಬ ಆಗಬಾರದು. ನಾನು ಚೀಫ್ ಮಿನಿಸ್ಟರ್ ಆದರೆ ಅಂತಂದರೆ ನಿನ್ನ ಹುಂಡಿಯಲ್ಲಿ ತಂದು 1 ಕೋಟಿ ರೂಪಾಯಿ ಸುರಿತೀನಿ. ಇಲ್ಲಿ ಜೀಸಸ್ ಕ್ರೈಸ್ತ ದುಡ್ಡು ಕೇಳೋದಿಲ್ಲ, ನಾವೇ ಅವನಿಗೆ ಲಂಚ ಕೊಡ್ತೀವಿ, ಲಂಚ ಕೊಡ್ತೀನಿ ಕೊಡಪ್ಪ ಅಂತ ಕೇಳ್ತೀವಿ. ಯಾವ ದೇವರು ಲಂಚ ಕೇಳಲ್ಲ. ಆದರೆ ನಮ್ಮ ಏನು, ನಾವು ಭಗವಂತನ ತಿಳ್ಕೊಂಡು ಭಗವಂತನಿಗೆ ಲಂಚ ಆಫರ್ ಮಾಡ್ತೀವಿ. ನಾನು ಕೇಳಿದ್ದನ್ನು ಕೊಟ್ಟರೆ ನಿಮಗೆ ಚಿನ್ನದ್ದು ವಸ್ತ್ರ ತಂದು ಕೊಡ್ತೀನಿ, ಕವಚ ತಂದು ಕೊಡ್ತೀನಿ. ಅವನು ಕೇಳಿದ್ನ, ದೇವರು ನಾನು ಕರಿ ಕಲ್ಲಲ್ಲಿ ನಿಂತಿದ್ದೀನಿ, ನಂಗೆ ಒಂದು ತಂದು ಹಾಕಪ್ಪ. ಇಲ್ಲ, ಲಂಚ ಆಫರ್ ಮಾಡೋದು ಮನುಷ್ಯ, ಯಾಕೆ ಲಂಚ ತಗೋತಾ ಇರೋದು ಮನುಷ್ಯ, ಭಗವಂತನಿಗೆ ಏನೂ ಬೇಕಾಗಿಲ್ಲ, ಬಯಕೇನೆ ಇಲ್ಲದೇದೋನೇ ಭಗವಂತ. ಆದರೆ ಭಗವಂತನ್ನ ನಮ್ಮ ಬಯಕೆಗಳನ್ನು ನಾವು ಏನು ಇಟ್ಕೊಂಡಿದ್ದೀವಿ ಅದನ್ನು ಭಗವಂತನಿಗೆ ಸಲ್ಲಿಸಿ ನಮ್ಮ ಮನಸ್ಸನ್ನು ನಾವು ಶಾಂತಿ ಮಾಡ್ಕೋತೀವಿ. ಹಾಗೆ ನೀವು ಟಾಕ್ ಇಟ್ ಲೌಡ್ ಅಂತ ಹೇಳ್ತಾರೆ ಇದನ್ನು ಏಂಜಲ್ ಥೆರಪಿನಲ್ಲಿ. ಸೊ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವು ಜೋರಾಗಿ ಹೇಳಿಕೊಂಡಾಗ ಭಗವಂತನ ಪ್ರೇರಣೆ, ಭಗವಂತನ ಕರುಣೆ ನಿಮ್ಮ ಮೇಲೆ ಯಾವ ಟೈಮಲ್ಲಿ ಬರಬೇಕು, ಎಲ್ಲಿ ಬರಬೇಕು ಅಂತನ್ನೋದನ್ನು ಲೆಕ್ಕವಿಟ್ಟು ನಿಯಮಿತವಾಗಿ ನಿಮಗೆ ತಂದು ತಲುಪಿಸ್ತಾನ ಏಂಜಲ್.